ಈಗ ಒಳಗಡೆ ಎಷ್ಟು ಪರ್ಸೆಂಟ್ ಆಗಿದೆ ಅಂತ 50% ಅಂದರು. ಓಕೆ, ಇನ್ನೂ 3 hours ಇದೆಯಲ್ಲ. ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ವೋಟ್ ಮಾಡೋದು ಈಸ್ ನಾಟ್ ಓನ್ಲಿ ಅವರ್ ರೈಟ್, ಇಟ್ ಈಸ್ ಆಲ್ಸೋ ಪವರ್ ಆ್ಯಂಡ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಚೂಸ್ ಅ ರೆಸ್ಪಾನ್ಸಿಬಲ್ ಲೀಡರ್. 5 ವರ್ಷಕ್ಕೆ ಒಂದು ಸರಿ ಸಿಗೋ ದಿವಸ, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಚೂಸ್ ಅ ರೈಟ್ ಲೀಡರ್. ಸೊ ದಯವಿಟ್ಟು ವೋಟ್ ಮಾಡಲ್ಲ ಅನ್ನೋದೊಂದು ಟ್ರೆಂಡ್ ಅಲ್ಲ, ದಯವಿಟ್ಟು ಬಂದು ವೋಟ್ ಹಾಕಿ ಅಂತ ಕೇಳ್ಕೊಂತೀನಿ. ಹಾಂ, ಬೆಳಗ್ಗೆಯಿಂದ ನೋಡ್ತಾ ಇದ್ವಿ ಎಲ್ಲ ಸೀನಿಯರ್ ಸಿಟಿಜನ್ಸ್ ಅರ್ಲಿ ಮಾರ್ನಿಂಗ್ ಬಂದು ನಿಂತ್ಕೊಳ್ಳೋದು, ಕ್ಯೂವಲ್ಲಿ ಬಂದು ವೋಟ್ ಮಾಡೋದನ್ನು. ಯೂತ್ ಹೆಚ್ಚಿಗೆ ಈ ಥರದ ಅಂದರೆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಇದು ನಮ್ಮ ಜವಾಬ್ದಾರಿ, ನಾವು ಮಾಡಬೇಕು ಅಂತೇಳಿ ಇನಿಷಿಯೇಟಿವ್ ಆಗಿ ಬರೋದು ಕಡಿಮೆ. ಅವ್ರ ಪರ್ಸೆಂಟೇಜ್ ವೋಟ್ ಆಫ್ ಪರ್ಸೆಂಟೇಜ್ ಎಲ್ಲ ತುಂಬ ಕಡಿಮೆ ಇದೆ. ಸೊ ಅವ್ರಿಗೆ ಏನು ಹೇಳ್ತೀವಿ ಯೂತ್ಸ್ಗೆ? ದೊಡ್ಡವರಿಂದ ನೋಡಿ ಕಲಿಯೋದು ತುಂಬ ಇದೆ ಆ್ಯಕ್ಚುಲಿ. ಸಾಕಷ್ಟು ನಾನು ಬೆಳಗ್ಗೆಯಿಂದ ಟಿ ವಿ ನೋಡಿದೆ, ಸಾಕಷ್ಟು ಹಿರಿಯರು ನಡೆಯೋಕ್ಕಾಗದೇ ಇರೋರೆಲ್ಲ ಬೆಳಗ್ಗೆನೇ ಬಂದು ವೋಟ್ ಹಾಕಿದ್ದಾರೆ. ಸೊ ನಾನು ತುಂಬ ಚಿಕ್ಕವನಿದ್ದೀನಲ್ಲ ಹೇಳೋದಕ್ಕೆ, ನಮ್ಮ ರೆಸ್ಪಾನ್ಸಿಬಿಲಿಟಿ ರೀ, ದೇಶ ಕಟ್ಟಬೇಕು, ಎಲ್ಲ ಅಭಿವೃದ್ಧಿ ಮಾಡಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀವೋ, ಬಂದು ದಯವಿಟ್ಟು ವೋಟ್ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ. ಪ್ರೇರಣಾ ಅವರು ನಿಮ್ಮ ಮನೆಯಾಕೆ ಆದ ನಂತರ ಅವರಿಗೆ ಮೊದಲ ಮತದಾನ ಅನಿಸುತ್ತೆ? ಲವ್ ಸ್ಟೋರಿ ಇದ್ದಾಗ ಒಟ್ಟಿಗೆ ಮಾಡ್ತಾ ಇದ್ವಿ, ಆವಾಗ ಒಂದು 5 ನಿಮಿಷ ಗ್ಯಾಪ್ ಇರೋದು, ಈಗ ಒಟ್ಟಿಗೆ ಬಂದಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಯಸ್ತೀರಾ? ಯಾಕಂದ್ರೆ ಇನ್ನೂ ಟೈಮ್ ಇದೆ ಈ ವರ್ಷ, ಇನ್ನೂ ಈ ಟರ್ಮಲ್ಲಿ ಇನ್ನೂ 1 hour ಎಕ್ಸ್ಟೆಂಡ್ ಮಾಡಿದ್ದಾರೆ. 6 o'clock ವರೆಗೂ ಟೈಮ್ ಇದೆ, 5 o'clock ಇಷ್ಟು ಟರ್ಮ್ಗಳು ಕ್ಲೋಸ್ ಮಾಡ್ತೀವಿ. ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಿದ್ದು ಒಳ್ಳೆದಾಯ್ತು, ಯಾಕೆಂದ್ರೆ ಊರಿಂದ ಬರೋರು ತುಂಬ ಜನ ಇರ್ತಾರೆ. ಎಕ್ಸ್ಟೆಂಡ್ ಮಾಡಿದ್ದು ಗುಡ್ ಥಿಂಗ್, ಬಂದು ವೋಟ್ ಹಾಕಿ ಫಸ್ಟ್. ಆಸ್ ಅ ಸೆಲೆಬ್ರಿಟಿ ಆಗಿ ಸಾಕಷ್ಟು ಅಚಾತುರಿಗಳು ನಡೆಯುತ್ತೆ, ಯಾಕಂದ್ರೆ ಪಕ್ಷದ ಹೆಸರಲ್ಲಿ ಮಾರಾಮಾರಿಗಳು ನಡೆಯೋದು ಎಲ್ಲ ನಡೀತಾ ಇದೆ. ಈಗಷ್ಟೇ ಪದ್ಮನಾಭನಗರದಲ್ಲಿ ಒಂದು ಇಶ್ಯೂ ಕೂಡ ಆಗಿದೆ. ಏನಾಯ್ತು? ಒಂದಷ್ಟು ಪುಂಡ ಹುಡುಗರು ಗಾಂಜಾ ಸೇವನೆ ಮಾಡ್ಕೊಂಡ್ಬಂದು ಮಹಿಳೆಯರ ಮೇಲೆ ಎಲ್ಲ ಹಲ್ಲೆ ಮಾಡಿದಾರಂತೆ. ಈ ಥರದ ಒಂದಷ್ಟು ಕೃತ್ಯಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದಾವೆ. ಆಸ್ ಅ ಸೆಲೆಬ್ರಿಟಿ ಆಗಿ ಏನು ಹೇಳಕ್ ಬಯಸ್ತೀರಾ? ಇದನ್ನು ಸೆಲೆಬ್ರಿಟಿಯಾಗಿ ಹೇಳಬೇಕು ಅಂದರೆ ತುಂಬ ಡಿಸೆಂಟಾಗಿ ಹೇಳಬೇಕು, ಬೂಟ್ ತಗೊಂಡು ಬಿಡಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ವಿಸ್ತಾರ ನ್ಯೂಸ್, ನಿಖರ ಜನಪರ.